ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಜೆಸೆಲ್ ಡಿಸೋಜಾ. ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಶ್ವಯುಜ ಮಾಸದ ಶುಕ್ಲ ಪಾಡ್ಯದಿಂದ ನವಮಿವರೆಗೂ ಸುಮಾರು 9 ದಿನ ನಡೆಯುವ ಹಬ್ಬವೇ ನವರಾತ್ರಿ ಹಬ್ಬ. ನವರಾತ್ರಿಯ ಈ ದಿನಗಳಲ್ಲಿ ದುರ್ಗಾ ಮಾತೆಯನ್ನು 9 ಅವತಾರಗಳಲ್ಲಿ ಪೂಜಿಸುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಇದರಲ್ಲಿ ಮೊದಲನೆಯ ದಿನ ಪೂಜಿಸುವ ಮಹಾಶಕ್ತಿಯ ಮೊದಲನೇ ಅವತಾರವೇ ಶೈಲಪುತ್ರಿ. ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ವೃಷರೂಢಂ ಶೂಲಧರಂ ಶೈಲಪುತ್ರಿ ಯಶಸ್ವಿನಿಂ. ಶೈಲಪುತ್ರಿ ಅಂದರೆ ಪರ್ವತ ರಾಜನ ಮಗಳು ಅಂತ ಅರ್ಥ. ಶೈಲ ಅಂದರೆ ಪರ್ವತ, ಪುತ್ರಿ ಅಂದರೆ ಮಗಳು. ಶೈಲಪುತ್ರಿಯನ್ನು ಪಾರ್ವತಿ ಅಂತಲೂ ಕರೀತಾರೆ. ಶೈಲಪುತ್ರಿ ಅಂತ ಹೆಸರು ಬರೋದಕ್ಕೆ ಒಂದು ಕತೆ ಕೂಡ ಇದೆ. ಪ್ರಜಾಪತಿ ಬ್ರಹ್ಮನ ಮಗನಾದ ದಕ್ಷ ತನ್ನ 27 ಪುತ್ರಿಯನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದ. ಉಳಿದವರಲ್ಲಿ ಒಬ್ಬಳು ದಾಕ್ಷಾಯಣಿ ಶಿವನನ್ನು ಮದುವೆ ಆಗ್ತಾಳೆ. ದಕ್ಷನಿಗೆ ಶಿವನನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಸುಂದರವಾದ ತನ್ನ ಮಗಳಿಗೆ ಸ್ಮಶಾನದಲ್ಲಿರುವ ಶಿವಗಿಂತ ಬೇರೆ ವರ ಸಿಗ್ತಾ ಇದ್ರು ಅಂತ ಹೇಳ್ತಾ ಇದ್ದ. ಒಂದು ಸಂದರ್ಭದಲ್ಲಿ ದಕ್ಷ ಒಂದು ದೊಡ್ಡ ಯಜ್ಞವನ್ನು ಆಯೋಜನೆ ಮಾಡ್ತಾನೆ. ಈ ಯಜ್ಞಕ್ಕೆ ಎಲ್ಲರಿಗೂ ಆಹ್ವಾನ ನೀಡಿದ್ದ. ಯಜ್ಞಶಾಲೆಗೆ ದಕ್ಷ ಬಂದಾಗ ಎಲ್ಲರೂ ಎದ್ದು ನಿಂತು ಗೌರವ ಕೊಟ್ಟರು. ಸ್ವತಃ ದೇವರೇ ಆದ ಶಿವ ಎದ್ದು ನಿಂತಿರಲಿಲ್ಲ. ಇದು ದಕ್ಷನ ಕೋಪಕ್ಕೆ ಕಾರಣವಾಯಿತು. ಇದಕ್ಕೆ ಸೇಡು ತೀರಿಸುವಂತೆ ಆತ ಇನ್ನೊಂದು ಯಜ್ಞ ಮಾಡ್ತಾನೆ. ಅದಕ್ಕೆ ಅಳಿಯಾದ ಶಿವನಿಗೆ ಮತ್ತು ದಾಕ್ಷಾಯಣಿಗೆ ಆಹ್ವಾನ ನೀಡಿರಲಿಲ್ಲ. ಆಹ್ವಾನ ಇಲ್ಲದೆ ಹೋಗಬಾರ್ದು ಅಂತ ಆಕೆಗೆ ಹೇಳಿದ್ದ. ಆಕೆ ಕೇಳಲಿಲ್ಲ. ಆಕೆಯ ಹಠಕ್ಕೆ ಕರಗಿದ ಶಿವ ಆಕೆಯನ್ನು ಕಳಿಸ್ಕೊಡ್ತಾನೆ. ಯಜ್ಞಶಾಲೆಗೆ ಹೋಗಿದ ಆಕೆಗೆ ತಂದೆ ದಕ್ಷ ಆಹ್ವಾನ ಇಲ್ಲದೆ ಬಂದಿದ್ದು ಯಾಕೆ ಅಂತ ಕೇಳ್ತಾನೆ. ಅಷ್ಟೇ ಅಲ್ಲದೆ ಅವಮಾನ ಮಾಡುವಂತೆ ಎಲ್ಲ ದೇವತೆಗಳಿಗೂ ಹವಿಸು ನೀಡಿದ. ಶಿವನಿಗೆ ಮಾತ್ರ ನೀಡದೆ ತೀವ್ರ ಅವಮಾನ ಮಾಡಿದ. ಈ ಅವಮಾನವನ್ನು ಸಹಿಸಕ್ಕಾಗದೆ ದಾಕ್ಷಾಯಣಿ ಮುಂದೆ ಇದ್ದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಹೀಗೆ ತನ್ನ ಶರೀರವನ್ನು ಭಸ್ಮವಾಗಿಸಿ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಜನಿಸಿದವಳೆ ಶೈಲಪುತ್ರಿ. ಮತ್ತೆ ಶಿವನ ಮಡದಿ ಸತಿಯಾಗಿ ಹೆಸರು ಪಡೆಯುತ್ತಾಳೆ. ಶೈಲಪುತ್ರಿ ಆದಿಶಕ್ತಿಯ ರೂಪ. ಗೂಳಿಯ ಮೇಲೆ ಸವಾರಿ ಮಾಡುತ್ತಿರುವ ಆಕೆಯನ್ನು ವೃಷರೂಢ ಅಂತಲೂ ಕರೀತಾರೆ. ಮನೋಕಾರಕ ಚಂದ್ರನನ್ನು ತಲೆ ಮೇಲೆ ಇಟ್ಟು ಆಕೆ ತಮೋಗುಣದ ಸಂಕೇತವಾದ ತ್ರಿಶೂಲವನ್ನು ಧಾರಣೆ ಮಾಡಿದ್ದಾಳೆ. ಶ್ವೇತವಸ್ತ್ರಧಾರಿ ಶೈಲಪುತ್ರಿ ಈರ್ಷೆಯ ಮನೋಭಾವನೆಗಳನ್ನು ನಿಯಂತ್ರಿಸುವವಳು. ನವರಾತ್ರಿಯ ಸಂದರ್ಭ ಮೊದಲನೆಯ ದಿನ ಮೂಲಾಧಾರ ಚಕ್ರದ ಮೇಲೆ ಗಮನವಿಟ್ಟು ಧ್ಯಾನ ಮಾಡ್ತಾರೆ. ಇದು ಆಧ್ಯಾತ್ಮದ ಮೊದಲನೇ ಹೆಜ್ಜೆ. ಮನಸ್ಸಿನ ಮೇಲೆ ನಿಯಂತ್ರಣಕ್ಕೆ ಶೈಲಪುತ್ರಿ ಆರಾಧನೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತವೆ. ಇಂತಹ ಆರಾಧನೆಯೊಂದಿಗೆ ಸಾಧಕನಿಗೆ ಬಲ, ಇಂದ್ರಿಯ ನಿಗ್ರಹ ಶಕ್ತಿ ಬರುತ್ತೆ. ಇದೇ ಶೈಲಪುತ್ರಿ ಆರಾಧನೆಯ ವಿಶೇಷ. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.